ಎಲ್ಲರಿಗೂ ಸುಸ್ವಾಗತ. ಆತ್ಮೀಯ ಶಿಕ್ಷಕರೇ, ಇವತ್ತು ನಾವು ಅಡ್ಮಿಷನ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮ ಎಸ್ ಐ ಟಿ ಎಸ್ನಲ್ಲಿ ಅಡ್ಮಿಷನ್ನ ಮೂರು ಪ್ರಕಾರಗಳಿವೆ. ಒಂದನೇ ತರಗತಿಗೆ ಅಡ್ಮಿಷನ್ ಹೊಸದಾಗಿ ತೆಗೆದುಕೊಳ್ಳುವುದು, ನಂತರ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಳ್ಳುವುದು, ಮೂರನೆಯದ್ದು ಅಡ್ಮಿಷನ್ ಥ್ರೂ ಟಿ ಸಿ. ಬೇರೆ ಯಾವುದಾದ್ರೂ ಒಂದು ಶಾಲೆಯಿಂದ ಟಿ ಸಿ ಔಟ್ ಆಗಿದ್ದಲ್ಲಿ ಆ ಟಿ ಸಿಯನ್ನು ತೆಗೆದುಕೊಂಡು ನಮ್ಮ ಶಾಲೆಯಲ್ಲಿ ಆ ಮಗುವನ್ನು ಎಂಟ್ರಿ ಮಾಡಿಕೊಳ್ಳೋದು ಹೇಗೆ, ಈ ಒಂದು ಮೂರನೇ ಒಂದು ಆಪ್ಷನ್ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಶಿಕ್ಷಕರೇ, ಮೊಟ್ಟ ಮೊದಲು ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಡ್ಮಿಷನ್ ಡೀಟೇಲ್ಸ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸಿಕೊಳ್ಳುತ್ತದೆ, ಎನ್ರೋಲ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್, ಅಡ್ಮಿಷನ್ ಥ್ರೋ ಪ್ರಮೋಷನ್, ಅಡ್ಮಿಷನ್ ಥ್ರೋ ಟಿ ಸಿ. ಈ ಮೂರು ಆಪ್ಷನ್ಗಳಲ್ಲಿ ಕೊನೆಯದಾದ ಟಿ ಸಿ ಥ್ರೋ ಅಡ್ಮಿಷನ್ ಇದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳೋಣ. ನಂತರ ಈ ಥರ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತದೆ. ಈ ಒಂದು ಪೇಜ್ನಲ್ಲಿ ನಿಮಗೆ ಬಂದಿರುವಂಥ ಟಿ ಸಿ ಅಥವಾ ಬೇರೆ ಶಾಲೆಯಿಂದ ಟಿ ಸಿ ಔಟ್ ಆಗಿದ್ದಲ್ಲಿ ಆ ಟಿ ಸಿ ಸಂಖ್ಯೆಯನ್ನು ಈ ಟಿ ಸಿ ನಂಬರ್ ಎನ್ನುವ ಒಂದು ಈ ಒಂದು ಬಾಕ್ಸ್ನಲ್ಲಿ ಎಂಟ್ರ್ ಮಾಡಿ ಅಥವಾ ಆ ಮಗುವಿನ ಎನ್ರೋಲ್ಮೆಂಟ್ ಐ ಡಿ, ಎಸ್ ಐ ಟಿ ಎಸ್ ಎನ್ರೋಲ್ಮೆಂಟ್ ಐ ಡಿ, 9-digit ಎನ್ರೋಲ್ಮೆಂಟ್ ಐ ಡಿ ಇರುತ್ತದೆ, ಅದನ್ನು ಕೂಡ ನೀವು ಎಂಟ್ರ್ ಮಾಡಿ ಸರ್ಚ್ ಮಾಡಬೇಕು. ನೀವು ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಕೆಳಗಡೆ ಕಾಣುವಂಥ ಈ ಟೋಟಲಿ ಒಂದು ಪೇಜ್ ಬರುತ್ತದೆ. ಆಲ್ರೆಡಿ ಇಟ್ ಹ್ಯಾಸ್ ಫೇಲ್ಡ್ ವಿತ್ 90%. ಆಲ್ರೆಡಿ ಇಲ್ಲೇನಿದೆ, ಇದೆಲ್ಲ ಫಿಲಪ್ ಆಗಿರುತ್ತದೆ. ಇದರಲ್ಲಿ ನಿಮಗೆ ಬೇಕಾದದ್ದನ್ನು ನೀವು ಇಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಅಡ್ಮಿಷನ್ ಟು ಕ್ಲಾಸ್ ಇದೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಸೆಕ್ಷನ್, ನಂತರ ಮದರ್ ಟಂಗ್, ಲ್ಯಾಂಗ್ವೇಜ್ ಗ್ರೂಪ್. ಈ ಥರ ಇಲ್ಲಿ ಮೂರ್ನಾಲ್ಕು ಆಪ್ಷನ್ಗಳಿವೆ. ಇದರಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಈ ಕೆಳಗಡೆ ಕಾಣುವಂಥ ಆಪ್ಷನ್ಗಳು ಮ್ಯಾಕ್ಸಿಮಮ್ ಇಲ್ಲಿ ಫಿಲಪ್ ಆಗಿರುತ್ತವೆ, ಪ್ರಿವಿಯಸ್ ಆಗಿ ಎಲ್ಲ ಸೆಲೆಕ್ಟ್ ಆಗಿರುತ್ತವೆ. ದೆನ್ ಕೊನೆಯದಾಗಿ ನೀವು ಸಬ್ಮಿಟ್ ಎನ್ನುವ ಒಂದು ಆಪ್ಷನ್ ಇಲ್ಲಿ ಕೊನೆಯದಾಗಿ ಕಾಣುತ್ತದೆ, ಇದನ್ನು ನೀವು ಸಬ್ಮಿಟ್ ಮಾಡಿ. ಈ ಥರ ಸಬ್ಮಿಟ್ ಮಾಡೋದ್ರಿಂದ ಬೇರೆ ಶಾಲೆಯಿಂದ ಬಂದ ಮಗು ನಿಮ್ಮ ಶಾಲೆಯಲ್ಲಿ ಎಸ್ ಐ ಟಿ ಎಸ್ನಲ್ಲಿ ಆನ್ಲೈನ್ನಲ್ಲಿ ಎಂಟ್ರಿ ಆಗುತ್ತದೆ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.